ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾವು ಬಳಕೆ ಚಟುವಟಿಕೆ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿ ಪಾಠಗಳಲ್ಲಿ ಅಭ್ಯಾಸ ಭಾಗದಲ್ಲಿ ಬಳಕೆ ಚಟುವಟಿಕೆಗಳಿರುತ್ತವೆ ಅವುಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಕವನವನ್ನು ಮೊದಲು ಓದಬೇಕು ನಂತರ ಇದಕ್ಕೊಂದು ಹೆಸರನ್ನು ಸೂಚಿಸಬಹುದು ಇವು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಯೋಚಿಸಿ ತಾವೇ ಹೆಸರು ನೀಡುವಂತೆ ಸೂಚಿಸಲಾಗಿದೆ ಹಾಗೂ ಈ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ಬಹಳಷ್ಟು ತಮ್ಮ ಕನ್ನಡ ಭಾಷಾ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು ಮೊದಲು ಕೊಟ್ಟಿರುವ ಕವನವನ್ನು ಓದಿ ಮಾರ್ಗದರ್ಶನದಂತೆ ಕವನವನ್ನು ಇಂದು ನಾವು ಓದೋಣ ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತ ಕುಳಿತಿತು ಈ ಕವನವನ್ನು ಓದುವಾಗ ತಮ್ಮ ಮನಸ್ಸಿನಲ್ಲಿ ಕೆಲವೊಂದು ಆಲೋಚನೆಗಳು ಉದ್ಭವಗೊಳ್ಳುತ್ತವೆ ಆಲೋಚನೆಯಂತೆ ಈ ಒಂದು ಕೋತಿ ಯಾವತ್ತಾದರೂ ನಾವು ನಮ್ಮ ಬಾಲವನ್ನು ಅಥವಾ ನಮ್ಮ ಕೈಯನ್ನು ಹಾಕಿ ತಿರುಗುತ್ತೇವೋ ಹಾಗಾಗಿ ಈ ಕವನಕ್ಕೆ ಯಾವ ರೀತಿಯ ಹೆಸರನ್ನು ನೀಡಬಹುದು ತಾವು ಯೋಚಿಸಬಹುದು ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುಯಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತ ಕುಳಿತಿತು ಈ ಕವನಕ್ಕೆ ನಾವು ಮಂಕುಕೋತಿ ಅಥವಾ ಈ ರೀತಿ ಕೆಲವೊಂದು ಹೆಸರುಗಳನ್ನು ನೀಡಬಹುದು ಮಂಕಾದ ಕೋತಿ ಮಂಕುಕೋತಿ ಅಥವಾ ಪೆದ್ದ ಕೋತಿ ಪೆದ್ದ ಮಂಗ ಮಂಕು ಮಂಗ ಈ ರೀತಿಯಾಗಿ ಯಾವುದೇ ಒಂದು ಹೆಸರನ್ನು ನೀಡಬಹುದು ಆ ಹೆಸರು ಪದ್ಯದ ಕವನದ ಹೆಸರಾಗಿರುತ್ತದೆ ಪಾಠಕ್ಕೆ ಯಾವ ರೀತಿ ಹೆಸರಿರುತ್ತದೆ ಅದೇ ರೀತಿ ಕವನಕ್ಕೂ ಹೆಸರು ನೀಡುತ್ತದೆ ನಂತರ ಸಂಭಾಷಣೆಯನ್ನು ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ ಸೈನಿಕರೇ ಸೆರೆಮನೆಯಲ್ಲಿರುವ ಕೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸುತ್ತೇನೆ ಈ ಯುವಕ ಯಾರು ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಅಯ್ಯ ನೀನು ಮಾಡಿದ ಅಪರಾಧ ಏನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಅಯ್ಯ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನು ಕೇಳಿ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಇದನ್ನು ಓದುವಾಗ ತಮ್ಮ ಮನಸ್ಸಿನಲ್ಲಿ ಕೆಲವೊಂದು ಆಲೋಚನೆಗಳು ಹೊರಡುತ್ತವೆ ಇವುಗಳನ್ನು ಸಂಭಾಷಣೆಯನ್ನು ಓದಿ ಇದಕ್ಕೆ ಕಥೆಯ ಪ್ರಾರಂಭ ಅಂತ್ಯ ಹಾಗೂ ಕಥೆಯಲ್ಲಿ ಯಾರ ಪಾತ್ರಗಳಿರಬಹುದು ಅವುಗಳು ಏನು ವಿಷಯವನ್ನು ಒಳಗೊಂಡಿದೆ ಎಂದು ನಿಮಗೆ ತಿಳಿಯುತ್ತದೆ ಹಾಗಾಗಿ ಪ್ರಾರಂಭ ಅಂತ್ಯವನ್ನು ಮಾಡಿ ಈ ಬಂದ ಸಂಭಾಷಣೆಗಳನ್ನು ಅದರಲ್ಲಿ ಉಪಯೋಗಿಸುವ ಮೂಲಕ ಕಥೆಯನ್ನು ಬರೆಯಬೇಕು ವಿದ್ಯಾರ್ಥಿಗಳೇ ಈ ಕಥೆಯನ್ನು ತಮಗೆ ಸ್ವತಂತ್ರವಾಗಿ ಬರೆಯಬೇಕು ಜೊತೆಗೆ ಯಾವುದೇ ರೀತಿಯ ಇನ್ನೊಬ್ಬರಿಂದ ನಕಲು ಮಾಡುವ ಅವಶ್ಯಕತೆಯೂ ಇಲ್ಲ ಇಲ್ಲಿ ಸ್ವತಂತ್ರ ಹಾಗೂ ತಮ್ಮ ಯೋಚನಾ ಶಕ್ತಿಗೆ ಜೊತೆಗೆ ತಮ್ಮಲ್ಲಿರುವ ಸ್ವಂತ ವಾಕ್ಯಗಳನ್ನು ಬಳಸಿ ಕಥೆಯನ್ನು ಕಟ್ಟುವುದು ಬಹಳ ಮುಖ್ಯವಾಗಿರುತ್ತದೆ ಅಂತಹ ಕವನ ಕಥೆಗಳಿಗೆ ಬಹಳಷ್ಟು ಪ್ರಾಶಸ್ತ್ಯ ಕೂಡ ನೀಡಲಾಗುತ್ತದೆ ಪರೀಕ್ಷೆಗಳಲ್ಲಿ ಕೂಡ ಬಹಳ ಸುಲಭವಾಗುತ್ತದೆ ನಂತರ ಇನ್ನೊಂದು ಪತ್ರಿಕೆಗಳಲ್ಲಿ ಬರುವ
ಮಕ್ಕಳ ವಿಭಾಗದಿಂದ ಕತೆಗಳನ್ನು ಸಂಗ್ರಹಿಸಿ ಶಿಕ್ಷಕರ ಸಹಾಯದಿಂದ ಓದಿ. ವಿದ್ಯಾರ್ಥಿಗಳೇ, ಇಂದು ತಮಗೆ ಬಹಳಷ್ಟು ಸಮಯ ದೊರಕುತ್ತದೆ, ಹಾಗಾಗಿ ಈ ಒಂದು ಮನೆ ಕೆಲಸವನ್ನು ತಾವು ಮಾಡಬೇಕು. ಪತ್ರಿಕೆಗಳಲ್ಲಿ ಬರುವ ಕತೆಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಶಿಕ್ಷಕರ ಸಹಾಯದಿಂದ ಓದಿ. ಹಾಗೂ ಇಂದು ನೀವು ಮನೆಯಲ್ಲಿರುವ ಕಾರಣ ತಂದೆ ತಾಯಿಗಳ ಸಹಾಯದಿಂದ ಅಥವಾ ಅಕ್ಕ ಅಣ್ಣಂದಿರ ಸಹಾಯದಿಂದ ಓದಿ. ಜಾಣಮರಿ, ನೀನು ಮಕ್ಕಳ ನಿಯತಕಾಲಿಕೆಗಳನ್ನು ಓದಿ ಅರ್ಥೈಸಿಕೊಳ್ಳುವೆಯಲ್ಲ. ಮತ್ತೆ ಇನ್ನೊಂದು ಕಲಿಕೆಗೆ ದಾರಿ, ಇಲ್ಲಿ ಇವರ ಹೆಸರುಗಳನ್ನು ಬರೆಯಬೇಕು. ತಮಗೆ ತಿಳಿದಿರುವಂತೆ ಮೊದಲನೇ ವ್ಯಕ್ತಿ ಎಲ್ಲರಿಗೂ ತಿಳಿದಿರುವಂಥವರು ಹಾಗೂ ಬಹಳಷ್ಟು ಪ್ರಸಿದ್ಧಿಯಾದವರು, ಅವರ ಹೆಸರು ಪೂರ್ಣವಾಗಿ ಬರೆಯಬೇಕು. ಮಹಾತ್ಮ ಗಾಂಧಿ ಅಥವಾ ಮೋಹನದಾಸ ಕರಮಚಂದ ಗಾಂಧಿ, ಮಹಾತ್ಮ ಗಾಂಧೀಜಿ ಅಂತ ಬರೆಯಬಹುದು. ಜಾಗ ಎಷ್ಟು ಕೊಟ್ಟಿರುತ್ತಾರೋ ಆ ಅಷ್ಟೇ ಜಾಗದಲ್ಲಿ ಬರೆಯುವುದಾದರೆ ಮಹಾತ್ಮ ಗಾಂಧೀಜಿ. ಎರಡನೇ ವ್ಯಕ್ತಿ ಸರಿಯಾಗಿ ಗಮನಿಸಿ, ಜವಾಹರ್ಲಾಲ್ ನೆಹರು. ಎರಡನೇ ವ್ಯಕ್ತಿ ಜವಾಹರ್ಲಾಲ್ ನೆಹರು, ಇವರು ಜವಾಹರ್ಲಾಲ್ ನೆಹರು, ಇವರು ಮಹಾತ್ಮ ಗಾಂಧೀಜಿ. ಮೂರನೇ ವ್ಯಕ್ತಿ ಬಸವಣ್ಣನವರು, ಬಸವಣ್ಣ. ನಾಲ್ಕನೇ ವ್ಯಕ್ತಿಯನ್ನು ಗಮನಿಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಂತರ ಈ ಮಹಿಳೆಯನ್ನು ಗಮನಿಸಿ, ಈ ಮಹಿಳೆ ಕೈಯಲ್ಲಿ ಒನಕೆ ಇದೆ, ಹಾಗಾಗಿ ಈ ವ್ಯಕ್ತಿಯನ್ನು, ಮಹಿಳೆಯನ್ನು ಒನಕೆ ಓಬವ್ವ, ಒನಕೆ ಓಬವ್ವ. ನಂತರ ಈ ಮಹಿಳೆಯನ್ನು ಗಮನಿಸಿ, ಕಿತ್ತೂರ ರಾಣಿ ಚೆನ್ನಮ್ಮ, ಕಿತ್ತೂರ ರಾಣಿ ಚೆನ್ನಮ್ಮ. ನಂತರ ಇವರು ಕುವೆಂಪು, ಕುವೆಂಪುರವರ ಪೂರ್ಣ ಹೆಸರು ಕನ್ನಡಮ್ಮನ ಹರಕೆ ಪಾಠದಲ್ಲಿ ತಿಳಿದಿದ್ದೀರಿ. ನಂತರ ಪುನರ್ನಮನ ಮಾಡೋಣ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಂತರ ಕೊನೆಯ ಮಹಿಳೆ, ಬಹಳ ಪ್ರಸಿದ್ಧಿಯಾದ ಮಹಿಳೆ, ಶಾಂತಿಗೆ ಹೆಸರಾದ ಮಹಿಳೆ, ನಮ್ಮ ಮದರ್ ತೆರೇಸಾ. ಈ ಮಹಿಳೆಯ ಹೆಸರು ಮದರ್ ತೆರೇಸಾ. ಕರ್ನಾಟಕದಲ್ಲಿ ಇದ್ದು ನಮ್ಮ ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆಯೂ ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯವಿದೆ. ವಿದ್ಯಾರ್ಥಿಗಳೇ, ಈ ರೀತಿ ತಮ್ಮ ಕನ್ನಡ ಭಾಷಾ ಚಟುವಟಿಕೆಗಳನ್ನು ನಿತ್ಯ ಜೀವನದಲ್ಲಿ ಬಳಸಿಕೊಳ್ಳುವುದರ ಮೂಲಕ ಅವುಗಳನ್ನು ಬಹಳಷ್ಟು ತಮ್ಮತನವನ್ನಾಗಿ ಮಾಡಿಕೊಳ್ಳಿ, ಈ ಜ್ಞಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗಾಗಿ ಈ ಚಟುವಟಿಕೆಯ ಹೆಸರು ಬಳಕೆ ಚಟುವಟಿಕೆ ಎಂದು ನೀಡಿರುತ್ತಾರೆ. ತಾವು ಪ್ರತಿನಿತ್ಯ ಜೀವನದಲ್ಲಿ ಬಳಸಿಕೊಳ್ಳಬೇಕು, ಹಾಗಾಗಿ ಇವುಗಳಿಗೆ ಬಳಕೆ ಚಟುವಟಿಕೆ ಎಂದು ಹೆಸರು ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಇಂದಿನ ತರಗತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ.